ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನನ್ನ ಹೆಸರು ಜಯಂತಿಟ್ಟಿ. ನಾನು ಇವತ್ತು ಸಂತೋಷ್ ಪರ ವಾದ ಮಾಡಿ ಸಂತೋಷ್ ರಾವ್ ಅನ್ನು ಆರೋಪಿ ಅಲ್ಲ ಎಂದು ಕೋರ್ಟಿಗೆ ಖಾತ್ರಿಪಡಿಸಿ ಹೊರಗೆ ತಂದಿರುವಂಥ ವಕೀಲ ಮೋಹಿತ್ ಕುಮಾರ್ ಅವರ ಕಚೇರಿಯಲ್ಲಿದ್ದೇನೆ. ಅಂದರೆ ಎಲ್ಲರಿಗೂ ಗೊತ್ತಿರುವ ವಿಷಯನೇ, ಹೋರಾಟ ನಡೀತಾ ಇದೆ ದಿನೇ ದಿನೇ. ನಮ್ಮ ಮಹೇಶ್ ಅಣ್ಣ ತಿಮ್ಮರೋಡಿ ಹಾಗೂ ಗಿರೀಶ್ ಅಣ್ಣ, ಪ್ರಸನ್ನಕ್ಕ, ತಮ್ಮಣ್ಣ ಶೆಟ್ರು ಎಲ್ಲರೂ ಸೇರಿ ಈ ಒಂದು ಹೆಣ್ಣು ಮಗಳಿಗೆ, ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ಹೋರಾಟ ಮಾಡ್ತಲೇ ಇದ್ದೀವಿ. ಅದರ ಒಂದು ಹಂತ ಈಗ ಕೋರ್ಟಲ್ಲಿದೆ. ಕೋರ್ಟಲ್ಲಿ ನನಗೆ ನ್ಯಾಯ ಸಿಗ್ಬೋದು ಎಂಬ ನಂಬಿಕೆ ಇದೆ. ಅದರಲ್ಲಿ ಇವತ್ತು 31/5/2024 ಇವತ್ತು ಅದರ ವಾದ ವಿವಾದ ಇತ್ತು. ಅದರಲ್ಲಿ ಏನಾಗಿದೆ ಎಂಬುದನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ನಮ್ಮ ಪ್ರತಿಯೊಬ್ಬರು ಹೋರಾಟಗಾರರು. ಅವ್ರಿಗೆ ಏನಾಗಿದೆ ಎಂಬುದನ್ನು ಮೋಹಿತ್ ಕುಮಾರ್ ವಕೀಲರ ತಿಳ್ಕೊಳ್ಳೋಣ. ಅವರ ತನ್ನ ನೇರವಾಗಿ ತಮಗೆ ಮಾಹಿತಿಗಳು ಕೇಳ್ತಾ ಇದ್ದೀನಿ. ಸರ್, ಇವತ್ತು ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ ಇತ್ತು, ಏನಾಗಿದೆ ಸರ್? ನಮ್ಮ ಹೋರಾಟಗಾರರಿಗೆ ಏನನ್ನು ಹೇಳಲು ಇಚ್ಛಿಸ್ತಾರೆ? ಇವತ್ತಿತ್ತು, ಇವತ್ತು 31/5 ಲಾಸ್ಟ್ ಟೈಮ್ 31/5 ಡೇಟ್ ಕೊಟ್ಟಿದ್ರು. ಇವತ್ತು ಹೈಕೋರ್ಟಲ್ಲಿ ಇತ್ತು ಒಂದು ರಿಟ್ ಪಿಟಿಷನ್, ಸೌಜನ್ಯ ತಾಯಿ ಹಾಕಿರೋಂಥ ರಿಟ್ ಪಿಟಿಷನ್ ಒಂದು, ಆಮೇಲೆ ಅಪೀಲು ಸಿಬಿಐನವ್ರು ಹಾಕಿರೋ ಅಪೀಲು, ಆಮೇಲೆ ಸಂತೋಷ್ ರಾವ್ ಪರವಾಗಿ ನಾವು ಹಾಕಿರೋ ಒಂದು ರಿಟ್ ಪಿಟಿಷನ್, ಮೂರು ಇಯರಿಂಗ್ ಇತ್ತು. ಇಯರಿಂಗಲ್ಲಿ ಸಿಬಿಐನವರ ಸೀನಿಯರ್ ಲಾಯರ್ ಬರಲಿಲ್ಲ, ಅವರ ಜೂನಿಯರ್ ಬಂದಿದ್ರು. ರಿಟ್ ಪಿಟಿಷನ್ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿದ್ರು ಸಾಹೇಬ್, ಅಂದರೆ ರೀಇನ್ವೆಸ್ಟಿಗೇಷನ್ ಯಾಕೆ ಆಗಬೇಕು ಅಂತೇಳಿ ಆರ್ಗ್ಯುಮೆಂಟ್ ಮಾಡಿ ಅಂತ ನಮ್ಮ ಸೌಜನ್ಯ ಪರವಾಗಿ ರೆಪ್ರೆಸೆಂಟ್ ಮಾಡುವಂಥ ಬಾಲಕೃಷ್ಣ ಸರ್ಗೆ ಹೇಳಿದ್ದಾರೆ. ಸುಮಾರು 1 ಗಂಟೆಗೆಲ್ಲ ಕಳೆದ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಆ ಮಿಡ್ಲಲ್ಲಿ ಇವರು ಸಿಬಿಐನವ್ರ ಆರ್ಗ್ಯುಮೆಂಟ್ ಕೇಳುವಾಗ ಅವ್ರು ಇರಲಿಲ್ಲ, ನೆಕ್ಸ್ಟ್ ಟೈಮ್ ಬೇಕು ಅಂತ ಹೇಳಿದರು. ಆಮೇಲೆ ಸ್ಟೇಟ್ ಗೌರ್ಮೆಂಟಿನ ಸ್ಟ್ಯಾಂಡ್ ಏನು ಅಂತ ಹೇಳಿದೆ, ನಾವು ರಿಪೋರ್ಟ್ ತರಿಸ್ಕೊಂಡು ಹೇಳ್ತೇವೆ ಅಂತ ಹೇಳಿದೆ. ಅವ್ರು ಏನು ಕ್ಲಿಯರಾಗಿ ನಮಗೆ ರೀಇನ್ವೆಸ್ಟಿಗೇಷನ್ ಆಗುವಂಥದ್ದು ನಮಗೇನು ಅಭ್ಯಂತರ ಇಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ. ನಾವು ರಿಪೋರ್ಟ್ ತರಿಸ್ತೇವೆ, ನೆಕ್ಸ್ಟ್ ಟೈಮ್ ಹೇಳ್ತೇವೆ ಅಂತ ಹೇಳಿದರು. ಕೋರ್ಟು ಇವೆಲ್ಲ ರಿಪೋರ್ಟ್ ತರಿಸ್ತೇವೆ ಅಂತ ಯಾರು ಹೇಳೋದು? ಅವರ ಪರ ವಕೀಲ ಬಂದಿದ್ರಾ? ಸರ್ಕಾರ ಪರವಾಗಿ ಅವ್ರು ಹೇಳೋ ತರಿಸ್ತೀವಿ ಅಂತ ಹೇಳ್ತಾರೆ. ಇವಾಗ ಸರ್ಕಾರಕ್ಕೆ ಇದು ಬೇಕಾ ಬೇಡ ಅಂತ ಅವರಿಗೊಂದು ಮಾಹಿತಿ ರವಾನೆ ಮಾಡಿ ಎಷ್ಟು ಟೈಮ್ ಆಯ್ತು ಸರ್? ಇಲ್ಲ, ಬೇಕಾ ಬೇಡ ಅಂತ ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ಬೇಕಾಗಿದೆ ಅಲ್ಲ, ಅದನ್ನ ಇವಾಗ ಸರ್ಕಾರಕ್ಕೆ ಕೇಳಿದಾರಲ್ಲ, ಇವಾಗ ತರಿಸ್ತಿ ಅಂತ ಹೇಳ್ತಾ ಇದಾರಲ್ಲ, ಆ ಒಂದು ಮಾಹಿತಿ ಅವರಿಗೆ ರವಾನೆ ಮಾಡಿ ಎಷ್ಟು ತಿಂಗಳಾಗಿದೆ? ಅಲ್ಲ, 3 ತಿಂಗಳಾಯ್ತು, ಅದು ಅವರಿಗೆ ನೋಟಿಸ್ ಹೋಗಿ 3 ತಿಂಗಳಾಯ್ತು. 3 ತಿಂಗಳು ಆದ್ಮೇಲೆ ಇವತ್ತು ಅವರು ಹೊಸೊಬ್ರು ಒಬ್ಬರು ಪಿ ಪಿ ಬಂದಿದ್ರು. ಅವರು ಹೇಳಿರೋದು, ನಾವು ರಿಪೋರ್ಟ್ ತರಿಸ್ಕೊಳ್ತೇವೆ. ಇವನ್ದು ಅವರು ನಮ್ಮ ಬಾಲಕೃಷ್ಣ ಸರ್ ಹೇಳಿದ್ರು, ಸ್ಟೇಟ್ ಗೌರ್ಮೆಂಟ್ ಏನೋ ಅಭ್ಯಂತರ ಇರ್ಲಿಕ್ಕಿಲ್ಲ ಅಂತ. ನಾವು ಅದು ನಿಮ್ದು ಸ್ಟ್ಯಾಂಡರ್ಡ್, ಅದು ಅವರು ಹೇಳ್ಬೇಕು, ಅವ್ರು ಹೇಳಿದ್ರೇನೆ ಅದು ಇದು ಊರ್ಜಿತ ಆಗ್ಬೋದು ಅಂತ. ಆಮೇಲೆ ಇನ್ನೊಂದು ಕ್ವಶನ್ ರೈಸ್ ಆಗಿದ್ದು ಏನಂದ್ರೆ, ಅರ್ಲಿಯರ್ ಒಂದು ರೆಡ್ ಪಿಟಿಷನ್ ಡಿಸ್ಮಿಸ್ ಆಗಿದೆ ಅಂದ್ರೆ, ಯಾರೋ ಒಬ್ರು ಗಿರೀಶ್ ಭಾರದ್ವಾಜ, ಯಾರೋ ಒಬ್ರು ಪುತ್ತೂರಿನ ಬಜರಂಗ ದಳದವರು, ಯಾರೋ ಒಬ್ರು ವಿಶ್ವಂದ ಪರಿಷತ್ತಿದ್ರಲ್ಲ, ಅವ್ರ ಹೆಸರು ಕರೆಕ್ಟ್ ಗೊತ್ತಿಲ್ಲ, ಅವ್ರು ಹಾಕಿರೋ ರೆಡ್ ಪಿಟಿಷನ್ ಡಿಸ್ಮಿಸ್ ಆಗಿದೆ, ಪಿ ಐ ಎಲ್ ಹಾಕಿರುತ್ತೆ ಅವರು. ಅದು ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆಯಲ್ಲ ಅಂತ, ಅದು ರಿಟ್ ಪಿಟಿಷನ್ ಡಿಸ್ಮಿಸ್ ಹಾಕಿರೋದು ನಿಮಗೆ ಲೋಕಲ್ ಸ್ಟ್ಯಾಂಡ್ ಆಗಿ ಬರೋದಿಲ್ಲ ಅಂತಂದ್ರೆ, ನಿಮಗೆ ಯಾವುದೇ ಅಧಿಕಾರ ಇಲ್ಲ ಇದರಲ್ಲಿ ಫೈಲ್ ಮಾಡೋದಕ್ಕೆ ಅಂತ ಹೇಳಿ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ ಅಂತ. ಆಲ್ಮೋಸ್ಟ್ ಈ ರಿಟ್ ಪಿಟಿಷನ್ ಯಾಕೆ ಫೈಲ್ ಆಗಿದೆ ಅನ್ನೋ ಬಗ್ಗೆ ಮನವರಿಕೆ ಕೂಡ ನ್ಯಾಯಾಲಯಕ್ಕೆ ಇವತ್ತು ಆಗಿದೆ. ಅದಕ್ಕೋಸ್ಕರ ಇದೊಂದು ಇಂಟ್ರೆಸ್ಟಿಂಗ್ ಇದೆ ಕೇಸು, ಆದಷ್ಟು ಬೇಗ ಈ ರಿಟ್ ಪಿಟಿಷನ್ ಅನ್ನು ಮುಗಿಸುವ, ಅಪೀಲ್ ಪೆಂಡಿಂಗ್ ಇರಲಿ ಬೇಕಾದ್ರೆ ರಿಟ್ ಪಿಟಿಷನ್ ಮುಗಿಸುವ ಅಂತ ಕೋರ್ಟ್ ಹೇಳಿತು. ನಿಮಗೆ ಯಾವುದು ರೀಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು, ನಿಮಗೆ ಅಪೀಲ್ ಪೆಂಡಿಂಗ್ ಇದ್ಬಿಟ್ಟು ನೀವೇನು ಮಾಡ್ತೀರಿ ಅಂತ ಅವರಿಗೆ ಕೇಳಿದೆ, ಅವರಿಗೆ ಸೌಜನ್ಯ ಬರಲ್ಲ ಅವರಿಗೆ ಕೇಳಿದ್ರು. ಅದು ಹೌದು, ಅವರಿಗೆ ನಿಮಗೆ ಆಗಿರಬೇಕಾಗಿರೋದು ರೀಇನ್ವೆಸ್ಟಿಗೇಷನ್, ಅದ್ರ ಬಗ್ಗೆ ಏರ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಅವರು ಸಿಬಿಐನವರಿಗೆ ಡೈರೆಕ್ಷನ್ ಕೊಟ್ಟರು, ನಿಮ್ಮ ಸೀನಿಯರ್ 19th ಅವರಿಗೆ ಕೇಳಿರೋದು ಯಾವಾಗ ಡೇಟ್ ಬೇಕು ಅಂತ, ಆಗ 19th ಅವ್ರಿಗೆ ಬೇಕು ಅಂತ ಹೇಳಿದ್ದಕ್ಕೆ ಅವ್ರಿಗೆ 19th ಡೇಟ್ ಕೊಟ್ಟಿದ್ದಾರೆ. 19th ಹಿಯರ್ ಆಗುತ್ತೆ ಆಲ್ಮೋಸ್ಟ್ ಅಂತ, ರಿಟ್ ಪಿಟಿಷನ್ ಹಿಯರ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸ್ಟೇಟ್ ಗೌರ್ಮೆಂಟ್ನವ್ರದ್ದು ಸ್ಟ್ಯಾಂಡ್ ಅವತ್ತು ತಿಳಿಸ್ಬೇಕು, ಅವರು ರಿಯಲಿ ಫೇವರ್ ಆಗಿದ್ರೆ, ಇಲ್ದಿದ್ರೆ ಅವರಿಗೆ ಬಿಟ್ಟಿದ್ರು, ನಾವು ಏನು ಹೇಳೋದಕ್ಕಾಗಲ್ಲ. ನಮ್ಮ ಗೃಹ ಇಲಾಖೆ ಮುಖ್ಯಮಂತ್ರಿಯವರು ಸ್ವಲ್ಪ ಸೌಜನ್ಯ ಪರ ಗಮನ ಹರಿಸಬೇಕಾಗತ್ತೆ. ಅವಾಗ ಗೃಹ ಇಲಾಖೆ ಈಗ ಬರೋದಿಲ್ಲ, ಅದು ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕು, ಅವರು ಮಾಡಬೇಕು. ಕಾನೂನು ಸಲಹೆಗಾರರ ಇಲಾಖೆ ಅಂದ್ರೆ ಸರ್ಕಾರದು, ಹೌದು, ಅದು ಮುಖ್ಯಮಂತ್ರಿಯವರ
ಇದಕ್ಕೆ ಬರ್ತಲ್ಲ ಸರ್, ಹೌದು ಅವರು ಒಂದು ಸ್ವಲ್ಪ ಗಮನವಹಿಸಿ ಅವರೊಂದು ಇದನ್ನ ಕೊಟ್ಟರೆ ನಮಗೇನು ಅಭ್ಯಂತರ ಇಲ್ಲ ಇದು ಮಾಡಿಸ್ಲಿಕ್ಕೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಮಾಡ್ತೀನ ಒಂದಷ್ಟು ಮುಖ್ಯಮಂತ್ರಿ ಮೇಲೆ ನಂಬಿ. ಆದ್ರೆ ಕೋರ್ಟ್ ಇವತ್ತೊಂದು ಪೂರಕವಾದ ಒಂದು ಇದು ಏನಂದ್ರೆ ರಿಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ನಾವು ಎಲ್ಲಿ ಹೇಳುದಿಲ್ಲ ಅಂತ ಹೇಳಿದ್ದಾರೆ. ಹೌದಾ? ರಿಇನ್ವೆಸ್ಟಿಗೇಷನ್ ಆಗ್ಬಾರ್ದು ಮಾಡ್ಲೇಬಾರ್ದು ಅಂತ ಎಲ್ಲಿಯೂ ಇಲ್ಲ ಅಂತ. ಆತ ಅಪೀಲ್ ಆದ್ಮೇಲೆ ರಿಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಎಲ್ಲಿ ಹೇಳಿಲ್ಲ ಅಂತ ಒಂದು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮಾಡಿದಾರೆ ಅಂದ್ರೆ ಆನ್ ರೆಕಾರ್ಡ್ ಅಲ್ಲ, ಕೋರ್ಟ್ ಮಾತಾಡುವಾಗ ಹೇಳಿದ್ದು. ಹಾಗೆ ಆರ್ಗ್ಯುಮೆಂಟ್ ಆದಾಗ ನೀವು ನಿಮಗೆ ಯಾಕೆ ಅಪೀಲ್ ಅಲ್ಲಿ ಬಂದ್ಮೇಲೆ ನೀವು ಯಾಕೆ ಹೋಗಿಲ್ಲ ಅಂತ ಒಂದು ಬಂತು. ಅದು ಏನು ಅವತ್ತು ಡಿಸ್ಮಿಸ್ ಆದಾಗ ಹೋಗ್ಲಿಲ್ಲ ಅಂತ. ಇಲ್ಲ ನಾವು ಅಪೀಲ್ ಆದ್ಮೇಲೆ ಇದು ಅಕ್ವಿಟ್ ಆದ್ಮೇಲೆ ಬಂದಿರೋದು, ಅಕ್ವಿಟ್ ಅಲ್ಲಿಗೂ ನಿಮಗೆ ಏನು ಸಂಬಂಧ ಅಂತ ಒಂದು ಬಂತು. ಈ ತರ ಎಲ್ಲ ಇವಾಗ ಇನ್ನೊಂದು ಕಡೆ ಕೇಳ್ತಿದೆ, ನಮ್ಮ ಜನರಿಗೆ ಒಂದು ಡೌಟ್ ಇದೆ. ಅಕ್ವಿಟಲ್ ಯುವ ಕಮಿಟಿ ರಚನೆ ಮಾಡಿ ಅಂತ ಮಕ್ಕಳ ವಿಶೇಷ ಕೋರ್ಟ್ 16 ಆದೇಶ ಕೊಟ್ಟಿದೆ, ಆದ್ರೆ ಇಷ್ಟ ನನಗೆ ಅದು ಮಾಡಿಲ್ಲ. ಅದು ಮುಂದಕ್ಕೆ ಆಗ್ಬೋದಾ ಅದು ಮಾಡ್ಲಿಕ್ಕೆ? ಅದು ಕೂಡ ಇವತ್ತು ಆರ್ಗ್ಯುಮೆಂಟ್ ಟೈಮ್ ಅಲ್ಲಿ ಬಂತು, ಎಕ್ವಿಟಲ್ ಕಮಿಟಿ ಯಾಕೆ ಫಾರ್ಮ್ ಆಗಿಲ್ಲ ಅಂತ. ಅವಾಗ ಕೇಸ್ ಈಗ ಅಡ್ಮಿಟ್ ಆಗಿದೆ, ಅಪೀಲ್ ಅಡ್ಮಿಟ್ ಆಗಿದೆ. ಅಡ್ಮಿಟ್ ಆದ್ಮೇಲೆ ನಿಮಗೆ ಅಪೀಲ್ 100% ಅದು ಡಮ್ಮಿ ಕೇಸ್ ಅಂತ ಗೊತ್ತಿರುವಂತದ್ದೆ. ಆದ್ರೆ ನ್ಯಾಯಾಲಯದ ದೃಷ್ಟಿಯಿಂದ, ಕಾನೂನಿನ ದೃಷ್ಟಿಯಿಂದ ಅಪೀಲ್ ಪೆಂಡಿಂಗ್ ಇರುವಾಗ ಈಗ ಎಕ್ವಿಟಲ್ ಕಮಿಟಿ ರಚನೆ ಆದ್ರೂ ಅದರ ಆಕ್ಷನ್ ತಗೊಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಂದ್ ವೇಳೆ ನಾಳೆ ಕನ್ವಿಕ್ಷನ್ ಆದ್ರೆ, ಕನ್ವಿಕ್ಷನ್ ಆಗುವಂತ ಕೇಸ್ ಇದ್ದಾಗ ಕನ್ವಿಕ್ಷನ್ ಆದ್ರೆ ಅಕ್ವಿಟಲ್ ಕಮಿಟಿ ಹೋಗಿ ಅವರನ್ನು ಶಿಕ್ಷೆ ಮಾಡಿದ್ರೆ ಅರ್ಥನೇ ಇರೋದಿಲ್ಲ. ಅದಕ್ಕೋಸ್ಕರ ಈಗ ಅಪೀಲ್ ಕಂಪ್ಲೀಟ್ ಆಗೋರಲ್ಲಿಗೆ ಎಕ್ವಿಟಲ್ ಕಮಿಟಿ ಏನ್ ಮಾಡಬೇಕಾಗಲ್ಲ. ಅದು ಮೊನ್ನೆ ಅಡ್ಮಿಟ್ ಆಗೋಳ್ಳೋರಿಗೆ ಮಾಡಿ